ಹಲೋ ಸ್ನೇಹಿತರೆ, ಇವತ್ತು ನಾನೊಂದು ಗರ್ಭಿಣಿ ಸ್ತ್ರೀಯರಿಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದು ಅಂದರೆ ಸೀತಾಫಲದ ಬಗ್ಗೆ. ಗರ್ಭವತಿ ಮಹಿಳೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಈ ವಿಷಯದಲ್ಲಿ ಯಾವತ್ತೂ ತುಂಬಾ ಕನ್ಫ್ಯೂಸ್ ಇರ್ತಾರಲ್ವಾ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಗರ್ಭವತಿ ಮಹಿಳೆ ಸೀತಾಫಲ ತಿನ್ನೋದರಲ್ಲಿ ಏನೆಲ್ಲ ಪ್ರಯೋಜನ ಇದೆ ಅಂತ. ಬನ್ನಿ ಸ್ನೇಹಿತರೆ, ಮನೆಯಲ್ಲಿ ಒಬ್ಬೊಬ್ಬರ ಹೇಳಿಕೆ ಸೀತಾಫಲ ತಿನ್ನಬಾರ್ದು ಅಂತ ಇರುತ್ತೆ, ಒಬ್ಬೊಬ್ಬರು ತಿನ್ನಬಹುದು ಅಂತಲೂ ಹೇಳ್ತಾರೆ. ಇವತ್ತು ಇದರ ಬಗ್ಗೆ ಇರುವ ಡೌಟ್ ಕ್ಲಿಯರ್ ಮಾಡೋಣ. ಬನ್ನಿ, ಸೀತಾಫಲ ಚಳಿಗಾಲದಲ್ಲಿ ಬರುವಂತಹ ಹಣ್ಣು ಇದು. ಚಳಿಗಾಲದಲ್ಲಿ ಇದರ ಸೀಸನ್ ಯಾವತ್ತು, ಗರ್ಭವತಿ ಮಹಿಳೆ ಸೀಸನ್ ಇರುವಂತಹ ಹಣ್ಣನ್ನೇ ತಿನ್ನಬೇಕು. ಸೀಸನ್ ಇಲ್ಲದ ಟೈಮಲ್ಲಿ ಬಂದಂತಹ ಈ ಹಣ್ಣನ್ನೆಲ್ಲ ತಿನ್ನಬಾರ್ದು. ಗರ್ಭಿಣಿ ಮಹಿಳೆ ಸೀತಾಫಲ ತಿನ್ನುವುದು ಸೇಫ್ ಆಗಿದೆ ಫ್ರೆಂಡ್ಸ್. ಯಾವ ತಿಂಗಳು ಆಗಿರಲಿ, ಗರ್ಭಿಣಿ ಮಹಿಳೆ 9 ತಿಂಗಳು ಕೂಡ ಸೀತಾಫಲ ತಿನ್ನಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಲೆಕ್ಕಕ್ಕಿಂತ ಜಾಸ್ತಿ ತಿನ್ನಬಾರ್ದು, ಲಿಮಿಟೆಡ್. ಅತಿಯಾದರೆ ಅಮೃತವೂ ವಿಷನೇ. ಅದಕ್ಕೋಸ್ಕರ ಯಾವ ವಸ್ತುನು ಲೆಕ್ಕಕ್ಕಿಂತ ಜಾಸ್ತಿ ತಿಂದರೆ ಅದು ತುಂಬಾ ಕಷ್ಟ ಆಗ್ತದೆ. ಸೀತಾಫಲ ನಿಮ್ಮ ಲೆಕ್ಕದಲ್ಲಿ ತಿನ್ನಬಹುದು. ನೀವು 100 ಗ್ರಾಮ್ ಸೀತಾಫಲದ ಸೇವನೆ ಮಾಡಿದರೆ ಇದರಿಂದ ನಿಮಗೆ 94 ಕ್ಯಾಲರೀಸ್ ಸಿಗುತ್ತೆ. ಸೀತಾಫಲದಲ್ಲಿ ಪೊಟ್ಯಾಷಿಯಂ, ಪ್ರೋಟೀನ್, ಕ್ಯಾಲ್ಶಿಯಂ, ಕಾರ್ಬೋಹೈಡ್ರೇಟ್, ವಿಟಮಿನ್ ಸಿ, ವಿಟಮಿನ್ ಎ, ಮ್ಯಾಗ್ನೀಷಿಯಂ, ಐರನ್, ವಿಟಮಿನ್ B6 ಇದೆಲ್ಲ ನಿಮಗೆ ತುಂಬಾ ಉತ್ತಮವಾಗಿ ಸಿಗುತ್ತೆ. ಇದೆಲ್ಲ ಗರ್ಭವತಿ ಮಹಿಳೆಗೆ ತುಂಬಾ ಪ್ರಯೋಜನ ಹಾಗೂ ಉತ್ತಮವಾಗಿದೆ ಫ್ರೆಂಡ್ಸ್. ಇದಕ್ಕೆ ನಮ್ಮ ಇಂಗ್ಲೀಷಲ್ಲಿ ಕಸ್ಟರ್ಡ್ ಫ್ರೂಟ್ ಅಂತಲೂ ಹೇಳ್ತಾರೆ. ಸೀತಾಫಲದಲ್ಲಿ ಫೈಬರ್ಸು ಕೂಡ ತುಂಬ ಉತ್ತಮವಾಗಿರ್ತದೆ. ಗರ್ಭಿಣಿ ಸೀತಾಫಲ ತಿಂದರೆ 60% ವಿಟಮಿನ್ ಸಿ ಖಂಡಿತ ಸಿಗುತ್ತದೆ. 100 ಗ್ರಾಮ್ ಸೀತಾಫಲದಲ್ಲಿ 100 ಗ್ರಾಮ್ ಸೀತಾಫಲದಲ್ಲಿ ನಿಮಗೆ ವಿಟಮಿನ್ ಸಿ 60% ಖಂಡಿತ ಸಿಗುತ್ತೆ ಫ್ರೆಂಡ್ಸ್. 24% ಕಾರ್ಬೋಹೈಡ್ರೇಟ್, 247 ಗ್ರಾಮ್ ಪೊಟ್ಯಾಷಿಯಂ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಗರ್ಭವತಿ ಮಹಿಳೆ ಸೀತಾಫಲ ತಿಂದರೆ ಏನೆಲ್ಲ ಬೆನಿಫಿಟ್ ಇದೆ ನೀವೇ ನೋಡಿ. ಸೀತಾಫಲ ಈಸ್ ಬೆಸ್ಟ್ ಫಾರ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಯುವರ್ ಬ್ಲಡ್ ಪ್ರೆಷರ್. ಗರ್ಭಿಣಿಗೆ ಬ್ಲಡ್ ಪ್ರೆಷರ್ ತುಂಬಾ ಹೆಚ್ಚು ಕಮ್ಮಿ ಆಗುತ್ತಿರುತ್ತೆ. BP ಹೈ, BP ಲೋ ಆಗಿದ್ದರೂ ಕೂಡ ಸೀತಾಫಲ ತಿಂದರೆ ನಾರ್ಮಲ್ ಆಗುತ್ತೆ. ಸೀತಾಫಲದಲ್ಲಿ ಸರಿಸಮಾನ ಪೊಟ್ಯಾಷಿಯಂ ಹಾಗೂ ಸೋಡಿಯಂ ಇರುತ್ತದೆ ಹಾಗೂ ಹಾರ್ಟ್ ಮಸಲ್ ರಿಲ್ಯಾಕ್ಸ್ ಮಾಡುತ್ತೆ. ಇದರಿಂದ ಸೀತಾಫಲ ಸೇವನೆ ಗರ್ಭಿಣಿ ಸ್ತ್ರೀಗೆ ಖಂಡಿತ ಮಾಡಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಗರ್ಭಿಣಿಗೆ ಆಗುವಂತಹ ಫಸ್ಟ್ ಸೆಮಿಸ್ಟರಲ್ಲಿ ಇದೇ ಪ್ರಾಬ್ಲಮ್ ವಾಮಿಟಿಂಗ್ಸ್ ಥರ ಮಾರ್ನಿಂಗ್ ಎದ್ದ ತಕ್ಷಣ. ಅದಕ್ಕೂ ನೀವು ಈ ಸೀತಾಫಲ ತಿನ್ನೋದ್ರಿಂದ ತುಂಬ ಉತ್ತಮವಾಗಿರುತ್ತದೆ. ನಿಮಗೆ ಈ ಪ್ರಾಬ್ಲಮ್ನಿಂದನೂ ತುಂಬ ಸಹಕಾರವಾಗ್ತದೆ. ಈ ಸೀತಾಫಲ ತಿಂದರೆ ಬೆಳಿಗ್ಗೆ ಫಸ್ಟ್ ಸೆಮಿಸ್ಟರಲ್ಲಿ ಆಗುವಂತಹ ಈ ವಾಮಿಟಿಂಗ್, ಹೊಟ್ಟೆ ಏನೋ ಒಂಥರ ಆಗೋದು, ಇದಕ್ಕೆಲ್ಲ ನಮ್ಮ ಸೀತಾಫಲ ತುಂಬಾ ಉತ್ತಮವಾದದ್ದು. ಗರ್ಭಿಣಿಯ ಮಹಿಳೆಯ ಹೊಟ್ಟೆಯಲ್ಲಿ ಬೆಳೆಯುವ ಮಗುವಿಗೂ ಪೋಷಣೆಗೆ ಕೂಡ ಅತ್ಯವಶ್ಯಕವಾಗಿದೆ. ಮಗುವಿನ ಕಣ್ಣು, ಕೂದಲು, ತ್ವಚೆ ಇದೆಲ್ಲ ತುಂಬ ಚೆನ್ನಾಗಿ ಬೆಳವಣಿಗೆ ಸಹಕಾರವಾಗುತ್ತದೆ. ಇದರಿಂದ ಎಲ್ಲ ಕ್ಯಾಲ್ಶಿಯಂ, ಪ್ರೋಟೀನ್ ಕಂಪ್ಲೀಟ್ ಸಿಗುತ್ತದೆ ಫ್ರೆಂಡ್ಸ್. ಸೀತಾಫಲ ತಿನ್ನೋದಕ್ಕೆ ನೀವಿನ್ನೇನು ಹೆದರಬೇಕಂದೇನಿಲ್ಲ. ತುಂಬ ಜನರ ಹೇಳಿಕೆ ಇದೆ ಮಗುವಿಗೆ ಶೀತ, ಉಬ್ಬಸ ಇದೆಲ್ಲ ಆಗ್ತದೆ ಸೀತಾಫಲ ತಿಂದರೆ ಅಂತ. ಅತಿಯಾಗಿ ಹೆಚ್ಚು ಸೇವನೆ ಮಾಡೋದ್ರಿಂದ ಮಾತ್ರ ನಿಮಗೆ ಆ ಥರ ಆಗಬಹುದು. ಆದರೂ ಈ ಸೀತಾಫಲ ತಿನ್ನೋದರಲ್ಲಿ ಲಿಮಿಟೆಡ್ ತಿಂದರೆ ಏನೂ ಆಗಲ್ಲ, ತುಂಬ ಉತ್ತಮ ನಿಮಗೆ ಹಾಗೂ ತುಂಬಾ ಬೆನಿಫಿಟ್. ಇದರಿಂದ ನಿಮಗೇನು ತೊಂದರೆ ಆಗೋದಿಲ್ಲ. ಯಾವ ವಸ್ತುನು ಅದೇ ಥರ ಫ್ರೆಂಡ್ಸ್, ತುಂಬ ಜಾಸ್ತಿ ತಿಂದರೆ, ಯಾವ ವಸ್ತುನು ತುಂಬ ಅಧಿಕವಾಗಿ ತಿಂದರೆ ಪ್ರಾಬ್ಲಮೇ ಆಗುತ್ತೆ. ನೀವು ಸೀತಾಫಲ ಖಂಡಿತ ಸೇವನೆ ಮಾಡಬಹುದು ಗರ್ಭಿಣಿ ಸ್ತ್ರೀಯರು. ಫ್ರೆಂಡ್ಸ್, ನಿಮಗೆ ಇದೇ ಥರ ನನ್ನ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ನನ್ನ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಿಮಗೆ ನನ್ನ ಇವತ್ತಿನ ಈ ವಿಡಿಯೋಸ್ ಹೇಗನ್ನಿಸಿತು ಅಂತ. ಸೀತಾಫಲ ಅಂದರೆ ತುಂಬಾ ಉತ್ತಮ ಫ್ರೆಂಡ್ಸ್. ಇನ್ನು ಮುಂದೆ ನೀವು ಸೀತಾಫಲ ತಿನ್ನಲಿಕ್ಕೆ ಏನು ಹೆದರಬೇಕಂದಿಲ್ಲ. ಖಂಡಿತ ತುಂಬ ಧೈರ್ಯದಿಂದ ನೀವು ತಿನ್ನಬಹುದು ಸೀತಾಫಲ. ಸೀತಾಫಲದಲ್ಲಿ ಎಲ್ಲ ಥರದ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಹಾಗೂ ಐರನ್ ಹಾಗೂ ನಿಮಗೆ ಎಲ್ಲ ಥರದ
ಎಲ್ಲ ಥರದ ಯಾವ ಎಲ್ಲನೂ ನಿಮಗೆ ಏನಾದರೂ ಕಮ್ಮಿ ಇದ್ದರೆ ನಿಮ್ಮ ದೇಹದಲ್ಲಿ ಈ ನಮ್ಮ ಸೀತಾಫಲ ಅದನ್ನೆಲ್ಲ ಪೂರ್ತಿ ಮಾಡುತ್ತೆ ಫ್ರೆಂಡ್ಸ್. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯ್ತಂದರೆ ನೀವು ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ಸ್ ಮಾಡಿ. ನಾನು ಇನ್ನೂ ನಿಮ್ಮನ್ನು ಭೇಟಿಯಾಗ್ತಾನೆ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟಾಟಾ ಬಾಬಾಯ್, ಟೇಕ್ ಕೇರ್.